ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲೇ ಬರೋ ಬೆಲ್ ಬಟನ್ನಲ್ಲಿ ಹಾಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪರಿಸರ ಸ್ನೇಹಿ ಮತ್ತು ಮನೆಯಲ್ಲೇ ಖರ್ಚಿಲ್ಲದೆ ಮಾಡುವ ಗಣೇಶ ಮೂರ್ತಿಯನ್ನು ತೋರಿಸ್ತೀನಿ, ನೋಡೋಣ ಬನ್ನಿ. ಬರೀ ಅರಿಶಿನದಿಂದಲೇ ಮಾಡಬಹುದು, ಆದರೆ ಬಿರುಕು ಬರದೇ ಇರಲಿ ಅಂತ ಒಂದು ಕಪ್ ಅರಿಶಿನ, ಒಂದು ಕಪ್ ಮೈದಾ ಸೇರಿಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಹಾಲು ಅಥವಾ ನೀರನ್ನು ಹಾಕಿ ಚೆನ್ನಾಗಿ ಚಪಾತಿ ಹಿಟ್ಟನ್ನು ಅದಕ್ಕೆ ಕಲಸ್ಕೋಬೇಕು. ಕಲಸಿದ ಹಿಟ್ಟಿನಿಂದ ವಿನಾಯಕ ಮೂರ್ತಿ ಮಾಡೋಕ್ಕೆ ಬೇಕಾಗಿರೋ ಶೇಪ್ಗೆ ಬಾಲ್ನ ಆಕಾರದಲ್ಲಿ ಮೊದಲೇ ಮಾಡಿಟ್ಕೊಂಡ್ರೆ ತುಂಬ ಸುಲಭವಾಗುತ್ತೆ. ನೋಡಿ, ಈ ರೀತಿ ಉಂಡೆಗಳನ್ನ ಮಾಡಿಟ್ಕೋಬೇಕು. ಒಂದು ಬಾಡಿ ಶೇಪ್ಗೆ, ಇವೆರಡು ಬೇಸ್ಗೆ ಮತ್ತು ತಲೆಗೆ, ಇವು ಕಾಲಿಗೆ, ಮತ್ತೆರಡು ಕೈಗೆ, ಇನ್ನೊಂದು ಸೊಂಡಿಲಿಗೆ, ಇನ್ನೆರಡು ಕಿವಿಗೆ, ಉಳಿದ ಮೂರು ಕಿರೀಟಕ್ಕೆ. ಒಂದು ಉಂಡೆನ ಈ ರೀತಿ ಪ್ರೆಸ್ ಮಾಡಿ ಗಣೇಶ ಇಡೋದಕ್ಕೆ ಬೇಸ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಉಂಡೆಯಿಂದ ಈ ರೀತಿ ಬಾಡಿ ಶೇಪ್ನ ರೆಡಿ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ನೀರಿನಿಂದ ಸುತ್ತ ಮೆತ್ಕೊಳ್ಳೋಣ, ಯಾಕಂದರೆ ಒಣಗಿದ್ರೆ ಕದಲ್ದಿರೋ ಚೆನ್ನಾಗಿ ಅಂಟ್ಕೊಂಡಿರುತ್ತೆ. ಈಗ ಇನ್ನೆರಡು ಉಂಡೆಗಳಿಂದ ಕಾಲುಗಳನ್ನ ರೆಡಿ ಮಾಡ್ತಾ ಇದ್ದೀನಿ. ಈ ರೀತಿ ರೆಡಿ ಮಾಡಿಕೊಂಡು ಇದಕ್ಕೆ ಚಾಕು ಅಥವಾ ಪೇಪರ್ನ ಸಹಾಯದಿಂದ ಬೆರಳಿನ ಆಕಾರ ಕೊಡೋಣ. ಈಗ ಕಾಲುಗಳನ್ನ ಅಂಟಿಸ್ಕೊಳ್ತಾ ಇದ್ದೀನಿ. ಇನ್ನೆರಡು ಉಂಡೆಗಳಿಂದ ಕೈಗಳನ್ನ ರೆಡಿ ಮಾಡ್ಕೊಳ್ಳೋಣ. ಒಂದು ಕೈ ಆಶೀರ್ವಾದ ಮಾಡೋ ಹಾಗೆ, ಇನ್ನೊಂದು ಕೈ ಕಡುಬು ಇಡೋದಕ್ಕೆ, ಈ ರೀತಿ ಕೈಗಳನ್ನು ಅಂಟಿಸ್ಕೊಳ್ಳೋಣ. ಇನ್ನೊಂದು ಉಂಡೆಯಿಂದ ತಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಮತ್ತೊಂದು ಉಂಡೆಯಿಂದ ಸೊಂಡಿಲು ರೆಡಿ ಮಾಡ್ಕೊಳ್ಳೋಣ. ಸೊಂಡಿಲಿಗೆ ಸ್ವಲ್ಪ ಶೇಪ್ ಕೊಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ನೆರಡು ಉಂಡೆಗಳಿಂದ ಕಿವಿಗಳನ್ನು ರೆಡಿ ಮಾಡಿ ಅಂಟಿಸ್ತಾ ಇದ್ದೀನಿ. ಲಾಸ್ಟಲ್ಲಿ ಉಳಿದ ಮೂರು ಉಂಡೆಗಳನ್ನು ಕಿರೀಟದ ಆಕಾರವಾಗಿ ಅಂಟಿಸ್ತಾ ಇದ್ದೀನಿ. ಗಣೇಶನಿಗೆ ಕಣ್ಣು ಬೇಕಲ್ವಾ, ಅದಕ್ಕೆ ಎರಡು ಮೆಣಸನ್ನು ಅಂಟಿಸ್ತಾ ಇದ್ದೀನಿ. ಒಂದು ಟೂತ್ ಪಿಕ್ನ ಕಟ್ ಮಾಡಿಕೊಂಡು ದಂತನ ರೆಡಿ ಮಾಡ್ಕೊಳ್ಳೋಣ. ಆಲ್ಮೋಸ್ಟ್ ಗಣೇಶ ರೆಡಿಯಾಗಿದೆ. ಈಗ ಒಂದು ಕಡ್ಡಿಯಿಂದ ನಾಮ ಬರಿತಾ ಇದ್ದೀನಿ.
ಕೊನೆಗೆ ಜನವರ ಹಾಕಿದ್ರೆ ನಮ್ಮ ಗಣೇಶ ರೆಡಿ. ಗಣೇಶ ಇದ್ಮೇಲೆ ಅವನ ವಾಹನ ಇಲ್ಲಿ ಕೂಡ ಇರಬೇಕಲ್ವಾ, ಹಾಗಾಗಿ ಇಲ್ಲಿ ಕೂಡ ರೆಡಿ ಮಾಡ್ಕೊಳ್ಳೋಣ. ಇದು ನಮ್ಮನೆ ಗಣೇಶ, ನೀವು ಕೂಡ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.